ನಮಸ್ತೆ ವೀಕ್ಷಕರೇ, ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ವಿನಯ್ ಜಾಲ್ಸುರು. ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಗೃಹಲಕ್ಷ್ಮಿ ಯೋಜನೆಗೆ ಈಗಾಗಲೇ ಅರ್ಜಿ ಸ್ವೀಕಾರ ಆರಂಭಗೊಂಡಿದೆ. ಸುಳ್ಯ ನಗರದಲ್ಲಿ ಸುಮಾರು 10,000 ಮನೆಗಳಿದ್ದು ನಗರ ಪಂಚಾಯತ್ನಲ್ಲಿರುವ ಎರಡು ಕೌಂಟರ್ಗಳು ಹಾಗೂ ತಾಲೂಕು ಕಚೇರಿ ಎದುರು ಇರುವ ಕರ್ನಾಟಕ ವನ್ ಕೇಂದ್ರ ಸೇರಿ ನಿನ್ನೆಯವರೆಗೆ ಒಟ್ಟು 1385 ಮನೆಗಳವರು ನೋಂದಾಯಿಸಿಕೊಂಡಿದ್ದಾರೆ. ಇನ್ನುಳಿದವರು ನೋಂದಾಯಿಸಿಕೊಳ್ಳುವಂತೆ ಮಾಡಲು ಜಾಗೃತಿ ಅಭಿಯಾನ ಅಗತ್ಯವಿದ್ದು, ಸುಳ್ಯ ನಗರ ಕಾಂಗ್ರೆಸ್ ವತಿಯಿಂದ ನಗರ ಪಂಚಾಯತ್ ಸದಸ್ಯರುಗಳ ನೇತೃತ್ವದಲ್ಲಿ ಪ್ರತಿ ವಾರ್ಡ್ ಮಟ್ಟದಲ್ಲಿ ಜಾಗೃತಿ ಸಭೆ ಹಾಗೂ ಮನೆ ಭೇಟಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ನಗರ ಪಂಚಾಯತ್ ಸದಸ್ಯರು ಹಾಗೂ ಕೆಪಿಸಿಸಿ ಕಾರ್ಯದರ್ಶಿ ಆಗಿರುವ ಎಂ ವೆಂಕಪ್ಪಗೌಡರು ತಿಳಿಸಿದ್ದಾರೆ. ಪತ್ರಿಕಾಗೋಷ್ಠಿ ನಡೆಸಿದ ಅವರು ಈ ವಿಷಯವನ್ನು ಪ್ರಕಟಿಸಿದರಲ್ಲದೆ, ಜುಲೈ 30ರಂದು ಆದಿತ್ಯವಾರ ಮಾಹಿತಿ ಕಾರ್ಯಕ್ರಮವನ್ನು ದುಗಲಡಕದಿಂದ ಆರಂಭಿಸುತ್ತೇವೆ. ಗೃಹಲಕ್ಷ್ಮಿಗೆ ಅರ್ಜಿ ಹಾಕಲು ಮನೆಯೊಡತಿಯೇ ಬರಬೇಕಾಗಿಲ್ಲ, ಅವರ ಮಕ್ಕಳು ಅಥವಾ ಮೊಮ್ಮಕ್ಕಳು ಬಂದರೂ ಆಗುತ್ತದೆ, ಆದರೆ ಮನೆಯೊಡತಿಯ ಫೋನ್ ತರಬೇಕಾಗುತ್ತದೆ ಎಂದು ಅವರು ಹೇಳಿದರು. ತಾಲೂಕಿನಾದ್ಯಂತ ಎಲ್ಲಾ ಕಾಂಗ್ರೆಸ್ ನಾಯಕರು ಈ ಕೆಲಸ ಮಾಡಬೇಕು, ಪಕ್ಷವನ್ನು ಸದೃಢಗೊಳಿಸಬೇಕು ಎಂದರು. ನಮ್ಮ ಕ್ಷೇತ್ರದ ನೂತನ ಶಾಸಕಿ ಭಾಗೀರಥಿ ಮುರುಳಿರವರು ಸಮಸ್ಯೆಗಳಾದಲ್ಲಿಗೆಲ್ಲ ಹೋಗುತ್ತಿದ್ದಾರೆ, ಅದನ್ನು ನಾವು ಸ್ವಾಗತಿಸುತ್ತೇವೆ, ಆದರೆ ಅವರು ವಿಧಾನಸಭೆಯಲ್ಲಿ ತನ್ನ ಕ್ಷೇತ್ರದ ಬೇಡಿಕೆಯ ಕುರಿತು ಧ್ವನಿ ಎತ್ತಬೇಕಾಗಿತ್ತು. ಅರಮನೆ ಗಯದಲ್ಲಿ ಸೇತುವೆ ಆಗಬೇಕಾಗಿದೆ, ಅದನ್ನು ಮಾತನಾಡಿಲ್ಲ. ಬೆಳೆ ವಿಮೆಯ ಬಗ್ಗೆ ಮಾತನಾಡಿಲ್ಲ. ನಮ್ಮ ಪುತ್ತೂರು ಶಾಸಕರಾದ ಅಶೋಕ್ ರೈ ಅವರು ಹೇಗೆ ಮಾತನಾಡುತ್ತಿದ್ದಾರೆ ನೋಡಿ. ನಾನಾಗಿದ್ದರೆ ಅಡಿಕೆ ಹಳದಿರೋಗದ ವಿಚಾರವನ್ನು ಪ್ರಥಮ ಪ್ರಶ್ನೆಯಾಗಿ ಕೇಳುತ್ತಿದ್ದೆ. ಇಂತಹ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತದಿರುವ ಕಾರಣ ಜನ ಅವರ ಬಗ್ಗೆ ಭ್ರಮ ನಿರಸನಗೊಂಡಿದ್ದಾರೆ. ಮುಂದಾದರೂ ಜನರ ಸಮಸ್ಯೆ ಪರಿಹರಿಸಲು ಮುಂದಾಗಲಿ ಎಂದು ಹೇಳಿದ ವೆಂಕಪ್ಪಗೌಡರು, ನಾವು ಕಾಂಗ್ರೆಸ್ನವರು ಜನರಿಗೆ ಬೇಕಾದುದನ್ನು ಮಾತ್ರ ಮಾತನಾಡುತ್ತೇವೆ, ಕೆಲಸ ಮಾಡುತ್ತೇವೆ. ಬೆಳೆ ವಿಮೆಯ ಬಗ್ಗೆ ಅಶೋಕ್ ರೈ ಅವರು ಸದನದಲ್ಲಿ ಮಾತನಾಡಿದ್ದಾರೆ. ಬೆಳೆ ವಿಮೆ ಕಂತು ಸ್ವೀಕರಿಸಲು ಆದೇಶವಾಗಿದೆ. ನನ್ನ ಬಗ್ಗೆ ಕಮೆಂಟ್ ಮಾಡಿದ ಹರೀಶ್ ಕಂಜಿಪಿಲಿ ಇದನ್ನು ತಿಳಿದುಕೊಳ್ಳಲಿ ಎಂದು ಅವರು ಹೇಳಿದರು. ಪೆರಾಜೆ ವಲಯ ಕಾಂಗ್ರೆಸ್ ಸಮಿತಿಯ ಸಭೆಯು ಪೆರಾಜೆ ಅನ್ನಪೂರ್ಣೇಶ್ವರಿ ಸಭಾಭವನದಲ್ಲಿ ನಡೆಯಿತು. ವಿರಾಜಪೇಟೆ ಶಾಸಕ ಎಎಸ್ ಪೊನ್ನಣ್ಣ ಭಾಗವಹಿಸಿದ್ದರು. ಕೊಡಗು ಪೆರಾಜೆ ವಲಯದ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಜಯರಾಮ್ ಅಧ್ಯಕ್ಷತೆ ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಪೊನ್ನಣ್ಣ ಅವರನ್ನು ಅಭಿನಂದಿಸಲಾಯಿತು. ವಿರಾಜಪೇಟೆ ಶಾಸಕರು ಮುಖ್ಯಮಂತ್ರಿಯವರ ಕಾನೂನು ಸಲಹೆಗಾರರಾದ ಎಎಸ್ ಪೊನ್ನಣ್ಣರವರಿಗೆ ಪೆರಾಜೆ ವಲಯ ಕಾಂಗ್ರೆಸ್ ವತಿಯಿಂದ ಹಮ್ಮಿಕೊಂಡ ಅಭಿನಂದನಾ ಮತ್ತು ಜನಸ್ಪಂದನ ಕಾರ್ಯಕ್ರಮದಲ್ಲಿ ಸುಳ್ಯದ ಕಾಂಗ್ರೆಸ್ ಮುಖಂಡರಿಂದ ಅಭಿನಂದನೆ ಸಲ್ಲಿಸಲಾಯಿತು. ಮಾಜಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಂ ವೆಂಕಪ್ಪಗೌಡ, ಮಾಜಿ ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಗೋಕುಲ್ ದಾಸ್ ಸುಳ್ಯ, ಭವಾನಿ ಶಂಕರ್ ಕಲ್ಮಡ್ಕ, ಗ್ರಾಮ ಪಂಚಾಯತ್ ಸದಸ್ಯ ಅನಿಲ್ ಬಳ್ಳಡ್ಕ, ಚರಣ್ ಕಾಯರ ಅಭಿನಂದಿಸಿ ಗೌರವಿಸಿದರು. ಕೊಡಗು ಸಂಪಾಜೆಯಲ್ಲಿ ನಡೆದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನಾ ಕಾರ್ಯಕ್ರಮ ನಿನ್ನೆ ನಡೆಯಿತು. ವಿರಾಜಪೇಟೆ ಶಾಸಕ ಎಎಸ್ ಪೊನ್ನಣ್ಣರವರು ಭಾಗವಹಿಸಿ ಕಾರ್ಯಕ್ರಮದಲ್ಲಿ ಸುದ್ದಿ ಜನಾಂದೋಲನ ವೇದಿಕೆಯ ಲಂಚ ಭ್ರಷ್ಟಾಚಾರ ವಿರೋಧಿ ಮತದಾರರ ಜಾಗೃತಿ ಫಲಕವನ್ನು ಶಾಸಕರಿಗೆ ನೀಡಲಾಯಿತು. ಈ ಸಂದರ್ಭದಲ್ಲಿ ಸುದ್ದಿ ಪತ್ರಿಕೆ ವರದಿಗಾರ ಕೃಷ್ಣಬೆಟ್ಟ, ಸುದ್ದಿ ಪ್ರತಿನಿಧಿ ಗೋಪಾಲ, ಅರಂತೋಡು ಪ್ರತಿನಿಧಿ ತಾಜುದ್ದೀನ್, ಚೆಂಬು ಪ್ರತಿನಿಧಿ ರಮೇಶ್ ನಂಬಿಯರ್ ಉಪಸ್ಥಿತರಿದ್ದರು. ಸೌಜನ್ಯ ಕೊಲೆ ಪ್ರಕರಣಕ್ಕೆ ನ್ಯಾಯ ಕೇಳಿ ಉಬರಡಕ ಮಿತ್ತೂರು ಗ್ರಾಮದ ಜಂಕ್ಷನ್ನಲ್ಲಿ ಬ್ಯಾನರ್ ಅಳವಡಿಸಲಾಗಿದೆ. ಇವಳು ಹೆಣ್ಣಲ್ಲವೇ? ಹಾಗಾದರೆ 11 ವರ್ಷ ಕಳೆದರೂ ಈ ಬಡ ಹೆಣ್ಣಿನ ಅತ್ಯಾಚಾರ ಮಾಡಿದವರು ಯಾಕೆ ಪತ್ತೆಯಾಗಿಲ್ಲ? ಇವಳನ್ನು ಅತ್ಯಾಚಾರ ನಡೆಸಿ ಕೊಲೆಗೈದ ಆರೋಪಿಗಳಿಗೆ ಶಿಕ್ಷೆ ಇಲ್ಲವೇ? ಸೌಜನ್ಯ ಅತ್ಯಾಚಾರಿಗಳಿಗೆ ಗಲ್ಲು ಶಿಕ್ಷೆ ಯಾವಾಗ? ಹಳ್ಳಿಗೊಂದು ನ್ಯಾಯ, ಡೆಲ್ಲಿಗೊಂದು ನ್ಯಾಯವೇ? ಪ್ರಜ್ಞಾವಂತ ನಾಗರಿಕರೇ ಎಚ್ಚೆತ್ತುಕೊಳ್ಳಿ. ಸೌಜನ್ಯಳನ್ನು ಅತ್ಯಾಚಾರ ಮಾಡಿ ಕೊಂದು ಮುಗಿಸಿದ ಪಾಪಿಗಳಿಗೆ ಗಲ್ಲು ಶಿಕ್ಷೆ ಆಗುವವರೆಗೂ ಹೋರಾಟ ಮುಂದುವರಿಯಲಿ ಎಂದು ಸೌಜನ್ಯಳ ಅಣ್ಣ ತಮ್ಮಂದಿರು ಉಬರಡ್ಕ ಮಿತ್ತೂರು ಎಂದು ಬ್ಯಾನರ್ ಅಳವಡಿಸಲಾಗಿದೆ. ಗುತ್ತಿಗಾರಿನಲ್ಲಿ ರಿಕ್ಷಾ ಚಾಲಕರ ಹೆಸರಿನಲ್ಲಿ, ಕೊಲ್ಲಮಗ್ರದಲ್ಲಿ ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆಯ ಹೆಸರಿನಲ್ಲಿ ಬ್ಯಾನರ್ ಅಳವಡಿಸಲಾಗಿದೆ. ಕಡಬ ತಾಲೂಕು ತಹಶೀಲ್ದಾರರಾಗಿ ಕಳೆದ 10 ತಿಂಗಳವರೆಗೆ ಸೇವೆ ಸಲ್ಲಿಸಿದ್ದ ರಮೇಶ್ ಬಾಬುರವರು ಇದೀಗ ಚಾಮರಾಜಪೇಟೆಯ ಗುಂಡ್ಲುಪೇಟೆಗೆ ವರ್ಗಾವಣೆಗೊಂಡಿದ್ದಾರೆ. ಮೂಲತಃ ಮೈಸೂರು ನಿವಾಸಿಯಾಗಿರುವ ಇವರು 2.5 ವರ್ಷಗಳ ಸೇವೆಯನ್ನು ಪುತ್ತೂರು ತಹಶೀಲ್ದಾರರಾಗಿ ಕಾರ್ಯನಿರ್ವಹಿಸಿದ್ದರು. ಕುಕ್ಕೆ ಸುಬ್ರಹ್ಮಣ್ಯದ ಬಸ್ ಸ್ಟ್ಯಾಂಡಿನ ಅವ್ಯವಸ್ಥೆಯನ್ನು ನೋಡಿದಾಗ ಯಾರಾದರೂ ಉಬ್ಬೆರಿಸಲೇಬೇಕಾಗುತ್ತದೆ. ಕಾರಣ, ಇಲ್ಲಿನ ಬಸ್ ಸ್ಟ್ಯಾಂಡಿಗೆ ಹೋಗುವ ದಿನನಿತ್ಯ 100 ಬಸ್ಸುಗಳು ಹೊಂಡ ಗುಂಡಿ ದಾಟಿ ಬಸ್ ಸ್ಟ್ಯಾಂಡ್ ಅನ್ನು ತಲುಪಬೇಕಾಗುತ್ತದೆ. ಸಾವಿರಾರು ಭಕ್ತಾದಿಗಳು, ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಇದೇ ಮಾರ್ಗದಲ್ಲಿ ಸಂಚರಿಸುವಂತಹ ಪರಿಸ್ಥಿತಿ ಕೂಡ ಇದೆ. ಈ ಹಿಂದೆ ಹಲವಾರು ಬಾರಿ ಕೆಎಸ್ಆರ್ಟಿಸಿ ಅಧಿಕಾರಿಗಳ ಗಮನಕ್ಕೆ ತಂದಿದ್ದರೂ ಕೂಡ ಅವರು ಹೇಳುವ ಒಂದೇ ಉತ್ತರ ಏನೆಂದರೆ, ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದವರು ಸರಿಪಡಿಸುವಿಕೆ ವ್ಯವಸ್ಥೆ ಇರುವುದರಿಂದ ಅವರೇ ಮಾಡುತ್ತಾರೆ ಎಂದರು. ಆದರೆ ಇಲ್ಲಿಯ ತನಕ ದೇವಸ್ಥಾನದವರು ಮಾಡಿಲ್ಲ, ಈಚೆ ಕೆಎಸ್ಆರ್ಟಿಸಿ ಇಲಾಖೆಯಿಂದಲೂ ಇಲ್ಲಿಯ ತನಕ ಸರಿಪಡಿಸಿರುವುದಿಲ್ಲ. ಇಲ್ಲಿ ದಿನನಿತ್ಯ ಓಡಾಡುವ ಬಸ್ಸುಗಳು, ಭಕ್ತಾದಿಗಳು, ಪ್ರಯಾಣಿಕರು, ಶಾಲಾ ಕಾಲೇಜು ವಿದ್ಯಾರ್ಥಿಗಳ ಗೋಳು ತಪ್ಪಿದ್ದಲ್ಲ. ಆದ್ದರಿಂದ ಕೂಡಲೇ ಸಂಬಂಧಪಟ್ಟವರು ಇತ್ತ ಕಡೆ ಗಮನ ಹರಿಸಿ ಇದನ್ನು ಸರಿಪಡಿಸಬೇಕಾಗಿ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ.
ಸುಳ್ಯ ನಗರ ವ್ಯಾಪ್ತಿಯಲ್ಲಿರುವ ಎಲ್ಲಾ ವಾರ್ಡ್ಗಳ ಒಳರಸ್ತೆಗಳ ವಿಸ್ತೀರ್ಣ 9 ಅಡಿಗಳಷ್ಟು ಇರಬೇಕಾಗಿದೆ ಎಂದು ನಗರ ಅಭಿವೃದ್ಧಿ ನಿಗಮದಿಂದ ನಿಯಮ ರೂಪಿಸಿದ್ದು, ಇದಕ್ಕೆ ಪೂರಕವಾಗಿ ಸುಳ್ಯ ಇಂಜಿನಿಯರ್ ಅಸೋಸಿಯೇಷನ್ ವತಿಯಿಂದ ಪೂರ್ವಯೋಜಿತವಾಗಿ ಸರ್ವೆ ಕಾರ್ಯವನ್ನು ಇಂದು ನಡೆಸಿದರು. ಸುಳ್ಯ ನಗರದ 6 ಮತ್ತು 7ನೇ ವಾರ್ಡಿನ ರಸ್ತೆಗಳ ಸರ್ವೆ ಕಾರ್ಯವನ್ನು ನಡೆಸಿ ಮಾಹಿತಿ ಸಂಗ್ರಹಿಸಿದ ಇಂಜಿನಿಯರ್ಸ್ ತಂಡ ನಿಯಮದಲ್ಲಿ ಬರುವಂತೆ 9 ಅಡಿಗಳ ವಿಸ್ತೀರ್ಣವಿರುವ ರಸ್ತೆಗಳು, ಅದಕ್ಕಿಂತ ಕಡಿಮೆ ವಿಸ್ತೀರ್ಣ ಇರುವ ರಸ್ತೆಗಳು, ರಸ್ತೆಯ ಬದಿಗಳಲ್ಲಿ ಬರುವ ಚರಂಡಿಗಳ ವ್ಯವಸ್ಥೆಗಳ ಬಗ್ಗೆಯೂ ಮಾಹಿತಿ ಸಂಗ್ರಹಿಸಿಕೊಂಡು ದಾಖಲಿಸಿಕೊಂಡರು. ಸುದ್ದಿ ನ್ಯೂಸ್ ಬುಲೆಟಿನ್ನಲ್ಲಿ ಈಗ ಒಂದು ಪುಟ್ಟ ವಿರಾಮ. ಶುಭ ಸಮಾರಂಭಗಳಿಗೆ ಹಾಲ್ ಹುಡುಕುತ್ತಿದ್ದೀರಾ? ಹಾಗಾದ್ರೆ ಸುಳ್ಯ ತಾಲೂಕು ಕಚೇರಿ ಎದುರು ಕೆವಿಜಿ ಕ್ಯಾಂಪಸ್ ಬಳಿ ಸುಸಜ್ಜಿತವಾದ ಬ್ರಹ್ಮಶ್ರೀ ಹಾಲ್ ಗ್ರಾಹಕರಿಗೆ ತೆರೆದುಕೊಂಡಿದೆ. ವಿವಾಹ ನಿಶ್ಚಿತಾರ್ಥ, ಸೀಮಂತ, ಹುಟ್ಟುಹಬ್ಬ ಅಲ್ಲದೆ ಯಾವುದೇ ಸಭೆ ಸಮಾರಂಭಗಳಿಗೆ ಉತ್ತಮ ಸಭಾಂಗಣವಿದೆ. ಸುಮಾರು 200 ಜನರ ಆಸನವನ್ನ ಹೊಂದಿರುವ ಈ ಸಭಾಂಗಣದಲ್ಲಿ ಸಸ್ಯಹಾರಿ ಮತ್ತು ಮಾಂಸಹಾರಿ ಊಟದ ವ್ಯವಸ್ಥೆಯನ್ನ ಮಿತ ದರದಲ್ಲಿ ಮಾಡಿಕೊಡಲಾಗುವುದು ಹಾಗೂ ಪಾರ್ಕಿಂಗ್ ವ್ಯವಸ್ಥೆ ಇದೆ. ಬುಕಿಂಗ್ ಹಾಗೂ ಮಾಹಿತಿಗಾಗಿ ಸಂಪರ್ಕಿಸಿ ಗಣಪ ಸಾಲಿಯನ್ ಹೋಟೆಲ್ ಶೀತಲ್ ಸುಳ್ಯ. ಕಾಂಟ್ಯಾಕ್ಟ್ 9481759779 7619120969. ವಿರಾಮದ ಬಳಿಕ ನ್ಯೂಸ್ ಬುಲೆಟಿನ್ಗೆ ಮತ್ತೆ ಸ್ವಾಗತ. ಸುಬ್ರಹ್ಮಣ್ಯದ ರವಿ ಕಕ್ಕೆಪದವು ಸಮಾಜ ಸೇವಾ ಟ್ರಸ್ಟ್, ರೋಟರಿ ಕ್ಲಬ್ ಸುಬ್ರಹ್ಮಣ್ಯ, ಸೀನಿಯರ್ ಚೇಂಬರ್ ಸುಬ್ರಹ್ಮಣ್ಯ, ಕುಕ್ಕೆಶ್ರೀ ಆಟೋ ಚಾಲಕ ಮಾಲಕರ ಸಂಘ ಸುಬ್ರಹ್ಮಣ್ಯ ಇವುಗಳ ಜಂಟಿ ಆಶ್ರಯದಲ್ಲಿ ಸುಬ್ರಹ್ಮಣ್ಯದಲ್ಲಿ ಕಾರ್ಗಿಲ್ ವಿಜಯೋತ್ಸವ ದಿನಾಚರಣೆಯನ್ನು ಹಾಗೂ ಸನ್ಮಾನ ಕಾರ್ಯಕ್ರಮವನ್ನು ನಡೆಸಲಾಯಿತು. ರವಿ ಕಕ್ಕೆಪದವು ಸಮಾಜ ಸೇವಾ ಟ್ರಸ್ಟ್ನ ಸಂಸ್ಥಾಪಕ ಡಾಕ್ಟರ್ ರವಿ ಕಕ್ಕೆಪದವು, ಸೀನಿಯರ್ ಚೇಂಬರ್ನ ಅಧ್ಯಕ್ಷ ವಿಶ್ವನಾಥ ನಡುತೋಟ, ರೋಟರಿ ಕ್ಲಬ್ ಸುಬ್ರಹ್ಮಣ್ಯ ಇದರ ನಿಕಟಪೂರ್ವ ಅಧ್ಯಕ್ಷರು ಗೋಪಾಲ ಎಣ್ಣೆ, ಸುಬ್ರಹ್ಮಣ್ಯದ ಹಿರಿಯರಾದ ರಮಾನಂದ ಪದೇಲ ಮೊದಲಾದವರಿದ್ದರು. ಅಜ್ಜವರ ಗ್ರಾಮದ ಮುಳ್ಯ ಅಟ್ಲೂರು ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆಗೆ ದಾನಿಗಳಾದ ರವಿಪ್ರಕಾಶ್ ಅಟ್ಲೂರು ಹಾಗೂ ಶ್ರೀಮತಿ ಪದ್ಮಲತಾ ಅಟ್ಲೂರು ಇವರು 16 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕೊಡುಗೆಯಾಗಿ ನೀಡಿದ 2 ಕೊಠಡಿಗಳ ಉದ್ಘಾಟನೆ, ಪ್ರಣವ ಫೌಂಡೇಶನ್ ಬೆಂಗಳೂರು ಇವರು ನೀಡುವ ಲ್ಯಾಪ್ಟಾಪ್ಗಳ ಸ್ವೀಕಾರ, ಜುಲೈ 30ರಂದು ನಿವೃತ್ತರಾಗಲಿರುವ ಶಾಲಾ ಮುಖ್ಯ ಶಿಕ್ಷಕ ಶಿವರಾಮ ಕೆನಾಜಿ ಅವರಿಗೆ ಬೀಳ್ಕೊಡುಗೆ ಸಮಾರಂಭ ಜುಲೈ 31ರಂದು ನಡೆಯಲಿದೆ. ಶಾಲಾ ಹಿರಿಯ ವಿದ್ಯಾರ್ಥಿ ಸಂಘದ ಆಶ್ರಯದಲ್ಲಿ ಕಾರ್ಯಕ್ರಮ ನಡೆಯಲಿದೆ ಎಂದು ಸಂಘದ ಗೌರವ ಅಧ್ಯಕ್ಷ ಅಚ್ಯುತ ಅಟ್ಲೂರು ಹಾಗೂ ಅಧ್ಯಕ್ಷ ಕಿರಣ್ ಅಟ್ಲೂರು ತಿಳಿಸಿದ್ದಾರೆ. ಸುಳ್ಯ ಪ್ರೆಸ್ ಕ್ಲಬ್ನಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಕಾರ್ಯಕ್ರಮದ ವಿವರ ನೀಡಿದರು. ನಿವೃತ್ತ ಶಿಕ್ಷಕಿ ಕಲಾವತಿ ವೆಂಕಟಕೃಷ್ಣಯ್ಯನವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನಡೆಯಲಿದ್ದು, ಶಾಸಕಿ ಭಾಗೀರಥಿ ಮುರುಳಿಯ ನೂತನ ಕೊಠಡಿಯನ್ನು ಉದ್ಘಾಟಿಸುವರು. ವಿಧಾನ ಪರಿಷತ್ ಸದಸ್ಯ ಕೆ ಹರೀಶ್ ಕುಮಾರ್ ಸಭಾ ಕಾರ್ಯಕ್ರಮವನ್ನು ಉದ್ಘಾಟಿಸುವರು. ಉಬರಡಕ ಮಿತ್ತೂರು ಗ್ರಾಮದ ಉಬರಡಕ ಶ್ರೀ ನಂದಿನಿ ಮಹಿಳಾ ಮಂಡಲದ 13ನೇ ವರ್ಷದ ಸಾರ್ವಜನಿಕ ಶ್ರೀ ವರಮಹಾಲಕ್ಷ್ಮಿ ಪೂಜೆಯ ಆಮಂತ್ರಣ ಬಿಡುಗಡೆ ಕಾರ್ಯಕ್ರಮವು ಜುಲೈ 27ರಂದು ಉಬರಡಕದ ಶ್ರೀ ನರಸಿಂಹ ಶಾಸ್ತಾವು ದೇವಸ್ಥಾನದಲ್ಲಿ ನಡೆಯಿತು. ಈ ಸಂದರ್ಭದಲ್ಲಿ ಸಂಘದ ಪೂರ್ವಾಧ್ಯಕ್ಷೆ ಶ್ರೀಮತಿ ಶಾರದಾ ಡಿ ಶೆಟ್ಟಿ, ಅಧ್ಯಕ್ಷೆ ಶ್ರೀಮತಿ ನಳಿನಾಕ್ಷಿ ಕೈಪ್ಪೆ, ಕಾರ್ಯದರ್ಶಿ ಪೂರ್ಣಿಮಾ ಪಾನತಿಲ ಮೊದಲಾದವರು ಉಪಸ್ಥಿತರಿದ್ದರು. ಸುಳ್ಯ ಪೊಲೀಸ್ ಠಾಣೆಯಲ್ಲಿ ಮಹಿಳಾ ಕಾನ್ಸ್ಟೇಬಲ್ ಆಗಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಜಯಂತಿ ಡಿಎ ಬೆಳ್ಳಾರೆ ಪೊಲೀಸ್ ಠಾಣೆಗೆ ವರ್ಗಾವಣೆಗೊಂಡು ಜುಲೈ 27ರಂದು ಕರ್ತವ್ಯಕ್ಕೆ ಹಾಜರಾಗಿದ್ದಾರೆ. ಗೀಸಾ ಸಂಸ್ಥೆಯು ಅಂತಾರಾಷ್ಟ್ರೀಯ ಯೋಗ ವೈಟ್ ಬುಕ್ ದಿನಾಚರಣೆಯ ಪ್ರಯುಕ್ತ ವೈಲ್ಡ್ ಆಯೋಜಿಸಿದ ಬೆಸ್ಟ್ 10 ಆಸನ 1 ನಿಮಿಷದಲ್ಲಿ ಅತಿ ಹೆಚ್ಚು ಆಸನ ಮಾಡುವ ಮೂಲಕ ವರ್ಲ್ಡ್ ವೈಡ್ ಬುಕ್ ಆಫ್ ರೆಕಾರ್ಡ್ನಲ್ಲಿ ಅಮರ ತಾಲೂಕು ಪಬ್ಲಿಕ್ ಚಾರಿಟೇಬಲ್ ಟ್ರಸ್ಟ್ ಗುತ್ತಿಗಾರು ವತಿ ನಡೆಸಲ್ಪಡುವ ಅಮರ ಯೋಗ ತರಬೇತಿ ಕೇಂದ್ರ ಗುತ್ತಿಗಾರಿನ ವಿದ್ಯಾರ್ಥಿಗಳಾದ ಜಿಶಾ ಕೊರಂಬಡ್ಕ, ರಮೀಕ್ಷಾ ಮೀನಾಜೆ, ಖುಷಿ ಕೆ, ಎಂ ಕೊಪ್ಪತ್ತಡ್ಕ, ನಿಹಾನಿ ವಿಪಿ ವಾಲ್ತಾಜೆ ಭಾಗವಹಿಸಿದ್ದರು. ಇವರನ್ನು ಟ್ರಸ್ಟ್ ವತಿಯಿಂದ ಗೌರವಿಸಲಾಯಿತು. ಸುಳ್ಯ ನಗರದ ಶಾಸ್ತ್ರಿ ವೃತ್ತದ ಬಳಿ ಕಾಡು ಬಳ್ಳಿಗಳು ಪೊದೆಗಳು ಬೆಳೆದು ಈ ಭಾಗದ ಫುಟ್ಪಾತ್ಗಳನ್ನು ಸಂಪೂರ್ಣವಾಗಿ ಆವರಿಸಿಕೊಂಡಿದೆ. ಇದೇ ರೀತಿ ಮುಂದುವರಿದ್ದಲ್ಲಿ ಕಾಡು ಬಳ್ಳಿಗಳು ರಸ್ತೆಗೆ ಬಂದು ದ್ವಿಚಕ್ರ ವಾಹನ ಸವಾರರಿಗೆ ಪಾದಚಾರಿಗಳಿಗೆ ಸಮಸ್ಯೆ ಉಂಟು ಮಾಡುವ ಲಕ್ಷಣಗಳು ಕಂಡುಬರುತ್ತಿವೆ. ಅಲ್ಲದೆ ಈ ರಸ್ತೆಯನ್ನು 100 ವಿದ್ಯಾರ್ಥಿಗಳು ಸಾರ್ವಜನಿಕರು ನಡೆದಾಡಲು ಬಳಸುತ್ತಿದ್ದು, ಇಲ್ಲಿ ತುಂಬಿರುವ ಕಾಡಿನಲ್ಲಿ ವಿಷಕಾರಿ ಹಾವು ಜಂತುಗಳು ಕೂಡಿರುವ ಸಾಧ್ಯತೆಗಳು ಇದೆ. ಆದ್ದರಿಂದ ಸಂಬಂಧಪಟ್ಟವರು ಇತ್ತ ಗಮನ ಹರಿಸಬೇಕಾಗಿದೆ.
ಸುಳ್ಯ ಬಸ್ ನಿಲ್ದಾಣದಲ್ಲಿ ನಿಲ್ಲಿಸಿದ್ದ ಬೈಕ್ ಅನ್ನು ಕಳ್ಳನೊಬ್ಬ ನಕಲಿ ಕೀಯ ಮೂಲಕ ಕದ್ದು ದಿನವಿಡೀ ತಿರುಗಿ ಮರುದಿನ ಬೈಕ್ ಕಳೆದುಕೊಂಡವರೆದುರೇ ಸಾಗುತ್ತಿರುವಾಗ ಸಿಕ್ಕಿಬಿದ್ದು ಪೊಲೀಸರ ಅತಿಥಿಯಾದ ಘಟನೆ ವರದಿಯಾಗಿದೆ. ಉಬರಡ್ಕದ ಕಾರ್ತಿಕ್ ಸುಳ್ಯಕೋಡಿ ಎಂಬುವರು ಪುತ್ತೂರಿನಲ್ಲಿ ಕ್ಯಾಂಪ್ಕೋ ಉದ್ಯೋಗಿಯಾಗಿದ್ದು, ಅವರು ಜುಲೈ 25ರಂದು ಸಂಜೆ ತನ್ನ ಡಿಸ್ಕವರಿ ಬೈಕ್ ಅನ್ನು ಸುಳ್ಯದ ಸರ್ಕಾರಿ ಬಸ್ ನಿಲ್ದಾಣದಲ್ಲಿ ನಿಲ್ಲಿಸಿ ನೈಟ್ ಡ್ಯೂಟಿಗೆಂದು ಪುತ್ತೂರಿಗೆ ಹೋಗಿದ್ದರು. ಮರುದಿನ ಬೆಳಿಗ್ಗೆ ಅವರು ಪುತ್ತೂರಿನಿಂದ ಬಸ್ನಲ್ಲಿ ಹಿಂದಿರುಗಿ ಉಬರಡ್ಕಕ್ಕೆ ಹೋಗಲೆಂದು ಬೈಕ್ ಹತ್ತಿರ ಬಂದಾಗ ಬೈಕ್ ಇರಲಿಲ್ಲ. ಪೊಲೀಸರಿಗೆ ವಿಷಯ ತಿಳಿಸಿ ಸಿಸಿ ಕ್ಯಾಮೆರಾ ಪರಿಶೀಲಿಸಿದಾಗ ಕೆಂಪು ಜಾಕೆಟ್ ಮತ್ತು ಕಾಕಿ ಪ್ಯಾಂಟ್ ಧರಿಸಿದ ವ್ಯಕ್ತಿಯೊಬ್ಬ ಅಂದು ಮುಂಜಾನೆ ನಕಲಿ ಕೀ ಬಳಸಿ ಬೈಕ್ ಸ್ಟಾರ್ಟ್ ಮಾಡಿ ಕೊಂಡೊಯ್ಯುತ್ತಿರುವುದು ಕಂಡುಬಂತು. ಮರುದಿನ ಜುಲೈ 27ರಂದು ಬೆಳಿಗ್ಗೆ ಸುಮಾರು 9:30 ವೇಳೆಗೆ ಕಾರ್ತಿಕ್ ರವರು ತನ್ನ ಚಿಕ್ಕಪ್ಪ ಹಾಗೂ ಚಿಕ್ಕಮ್ಮನವರ ಜೊತೆ ಕಾರಲ್ಲಿ ಸುಳ್ಳದ ಕಡೆಗೆ ಬಂದರು. ಬೈಕ್ ಕಳವಾದ ಬಗ್ಗೆ ಕಲ್ಕುಡ ದೇವಸ್ಥಾನದಲ್ಲಿ ಹರಕೆ ಹೇಳಿಕೊಳ್ಳಬೇಕೆಂದು ತೆಂಗಿನಕಾಯಿಯೊಂದನ್ನು ಕೂಡ ಅವರು ತಂದಿದ್ದರು. ಅವರ ಕಾರು ಸುಳ್ಯ ಪರಿವಾರ ಕಾನದಲ್ಲಿ ಉಬರಡ್ಕ ರಸ್ತೆಯಿಂದ ಮುಖ್ಯ ರಸ್ತೆಗೆ ತಲುಪುವ ವೇಳೆಗೆ ಕೆಂಪು ಜಾಕೆಟ್ ಕಾಕಿ ಪ್ಯಾಂಟ್ ಧರಿಸಿದ ವ್ಯಕ್ತಿ ಡಿಸ್ಕವರಿ ಬೈಕ್ ಅಲ್ಲಿ ಸುಳ್ಯ ಕಡೆಯಿಂದ ಸಂಪಾಜೆ ಕಡೆಗೆ ಹೋಗುವುದು ಕಂಡಿತು. ಅದು ತನ್ನ ಬೈಕ್ ಎಂದು ಕಾರ್ತಿಕ್ ತಕ್ಷಣ ಗುರುತು ಹಿಡಿದರು. ಸಂಪಾಜೆ ಕಡೆಗೆ ಅದು ಓದುವುದರಿಂದ ಅದನ್ನು ಹೇಗಾದರೂ ನಿಲ್ಲಿಸಬೇಕೆಂದು ಚೆನ್ನಕೇಶವ ದೇವಸ್ಥಾನದಲ್ಲಿರುವ ತನ್ನ ಸಹೋದರ ದೀಪಕ್ ರವರಿಗೆ ಫೋನ್ ಮಾಡಿದರು. ದೀಪಕ್ ಕೂಡಲೇ ನಿಕೇಶ್ ಉಬರಡ್ಕರಿಗೆ ವಿಷಯ ತಿಳಿಸಿದರು. ನಿಕೇಶ್ ರವರು ಅರಂತೋಡಿನಲ್ಲಿರುವ ತನ್ನ ಹುಡುಗರಿಗೆ ತಿಳಿಸಿದಾಗ ಆ ಹುಡುಗರು ರಸ್ತೆಯಲ್ಲಿ ನಿಂತು ಈ ಬೈಕ್ ಅನ್ನು ಅಡ್ಡಗಟ್ಟಿದರು. ಆದರೆ ಅತಿವೇಗದಿಂದ ಬಂದ ಬೈಕ್ ಸವಾರ ರಸ್ತೆಗೆ ಬಂದು ನಿಲ್ಲಿಸಿದ ಯುವಕರನ್ನು ದಾಟಿ ಮುಂದಕ್ಕೆ ದೌಡಾಯಿಸಿದ ತಕ್ಷಣ ಆ ಯುವಕರು ಕಲ್ಲುಗುಂಡಿ ಪೊಲೀಸ್ ಹೊರಠಾಣೆಗೆ ವಿಷಯ ತಿಳಿಸಿ ಬೈಕ್ ಅಲ್ಲಿ ಬೆಂಬತ್ತಿದರು. ಕಾರ್ತಿಕ್ ಕೂಡ ಸುಳ್ಳದಿಂದ ಬೈಕ್ ಅನ್ನು ಬೆಂಬತ್ತಿ ಆ ಕಡೆಗೆ ಬಂದಿದ್ದರು. ಕದಿಯಲ್ಪಟ್ಟ ಬೈಕ್ನೊಂದಿಗೆ ಕಳ್ಳ ಬರುತ್ತಿರುವ ವಿಷಯ ತಿಳಿದ ಕಲ್ಲುಗುಂಡಿ ಹೊರಠಾಣೆಯ ಪೊಲೀಸರು ಮತ್ತು ಗೃಹ ರಕ್ಷಕ ಸಿಬ್ಬಂದಿ ತಕ್ಷಣ ಬ್ಯಾರಿಕೇಡ್ಗಳನ್ನು ರಸ್ತೆಗೆ ಅಡ್ಡವಿರಿಸಿ ನಿಂತು ಆ ಬೈಕ್ ಕಳ್ಳನನ್ನು ಹಿಡಿದರು. ಬೆಳ್ಳಾರೆ ಗ್ರಾಮದ ಕಾವಿನಮೂಲೆ ಆನಂದಿ ಎಸ್ ರೈ ಅವರು ಜುಲೈ 27ರಂದು ನಿಧನರಾದರು. ಅವರಿಗೆ 80 ವರ್ಷ ಪ್ರಾಯವಾಗಿತ್ತು. ನಾಲ್ಕೂರು ಗ್ರಾಮದ ಗುಡ್ಡೆಮನೆ ದಿವಂಗತ ಸೋಮಪ್ಪಗೌಡರ ಪತ್ನಿ ಶ್ರೀಮತಿ ನೀಲಮ್ಮರವರು ಅಲ್ಪಕಾಲದ ಅಸೌಖ್ಯದಿಂದ ಇಂದು ಮುಂಜಾನೆ ನಿಧನರಾದರು. ಅವರಿಗೆ 95 ವರ್ಷ ವಯಸ್ಸಾಗಿತ್ತು. ಮೃತರು ಮಕ್ಕಳಾದ ಜತ್ತಪ್ಪಗೌಡ, ಮೋನಪ್ಪಗೌಡ, ವಾಸುದೇವಗೌಡ, ಚಿದಾನಂದಗೌಡ, ಮುರಳೀಧರ, ಶ್ರೀಮತಿ ಇಂದಿರಾ, ಸೊಸೆಯಂದಿರು, ಮೊಮ್ಮಕ್ಕಳು, ಮರಿಮಕ್ಕಳು, ಕುಟುಂಬಸ್ಥರು, ಬಂಧುಗಳನ್ನು ಅಗಲಿದ್ದಾರೆ. ಇದು ಇವತ್ತಿನ ನ್ಯೂಸ್ ಬುಲೆಟಿನ್. ನಿರಂತರ ಅಪ್ಡೇಟ್ಗಳಿಗಾಗಿ ವೀಕ್ಷಿಸಿ ಸುದ್ದಿ ನ್ಯೂಸ್ ವೆಬ್ಸೈಟ್.